ನಿಮ್ ಕಡೆ ಗೂಳಿ ಬತ್ತದೆ ಅಂತ ನಾನು ಅಲ್ಲೆಲ್ಲಾರ ದುಡ್ಡು ಕಲೆಕ್ಟ್ ಮಾಡ್ಬಿಟ್ಟಿದ್ದೆ. ಗೂಳಿ ಕುದಿಯೋದು ಕ್ಯಾನ್ಸಲ್ ಮಾಡ್ಬಿಟ್ರಲ್ಲ ಈ ಸಲ ಅಲ್ಲ ಸರ್ ನೀವು ಅಲ್ಲ ಸರ್ ನೀವು ಯಾರೋ ಗೊತ್ತಿಲ್ಲರಿ ನಂಗೆ ಅಲ್ಲ ಇಲ್ಲ ಯಾರೋ ಗೊತ್ತಿಲ್ಲ ಹೋಗ್ರಿ ಸುಮ್ನೆ ಹೋಗಪ್ಪ ಅಲ್ಲ ಸರ್ ಗೂಳಿಗಳಾರ ಕೊಡಿ ನಮಗೆ ನಿಂತ್ಕೊಂಡ್ಬಿಟ್ಟಿದ್ರೆ ಅಲ್ಲಿ ಬರ್ಲ ಇಲ್ಲ ನೀವು ಎಲ್ಲಿ ಆ ಬಸವಂಗುಡಿ ಕಡೆಗೆ ಅಲ್ಲಿ ಕೆಲಸ ಇದ್ರೆ ಬರ್ತಿ ಹಾಂ ಕಳ್ಳೆಕಾಯಿ ಪರಿಸೆ ಎಲ್ಲ ಚೆನ್ನಾಗಾಯ್ತು ಹಾಂ ಚೆನ್ನಾಗಾಯ್ತು ಆಮೇಲೆ ಅಲ್ಲಿ ಈ ದರ್ಶನ ಎಲ್ಲ ಚೆನ್ನಾಗಿ ಮಾಡಿದ್ರೆ ಹಾಂ ಚೆನ್ನಾಗಿ ಅಣ್ಣ ಈ ಸಲ ಇದು ಬ್ಯಾನ್ ಮಾಡಿಬಿಟ್ರಂತಲ್ಲ ಯಾವುದು ಜಲ್ಲಿಕಟ್ಟು ಹಾಂ ಹೌದು ಹೌದು ತಮಿಳ್ನಾಡಲ್ಲಿ ಈ ಸಲ ಏನು ಗೂಳಿ ಗಿಳಿ ಎಲ್ಲ ಏನು ಇಲ್ವಂತೆ ಏನಿಲ್ಲ ಮತ್ತೆ ಆ ಥರ ಎಲ್ಲ ಬ್ಯಾನ್ ಆದಮೇಲೆ ನೀವು ಬಂದು ನಮ್ಗೆ ಹೇಳ್ಬೇಕಲ್ವಾ ಹೇಳಬೇಕು ಹೇಳಿಲ್ಲ ಹಾಂ ನೀವೆಲ್ಲ ಹೇಳ್ಬಿಟ್ಟು ಅದೇ ನಿಮ್ಮ ಸ್ನೇಹಿತರನ್ನೆಲ್ಲ ಕರ್ಕೊಂಬಂದಿದ್ರಲ್ಲ ಆ ತಮಿಳ್ನಾಡಲ್ಲಿ ಜಲ್ಲಿಕಟ್ಟಲ್ಲಿ ಎಲ್ಲ ಬಂದು ಮದುವೆಯಲ್ಲಿ ಗೂಳಿ ಬಿಡೋರ್ನೆಲ್ಲ ಕರ್ಕೊಂಬಂದು ನಮಗೆ ಪರಿಚಯ ಮಾಡ್ತಿರಲ್ಲ ಬೆಂಗಳೂರಲ್ಲಿ ಒಂದು ಜಲ್ಲಿಕಟ್ಟು ಮಾಡ್ಬಿಡೋಣ ಅಂತ ನಾವು ಎಲ್ಲ ಸಂಘಟನೆಗಳನ್ನು ಸೇರಿಸ್ಕೊಂಡು ನಾವು ಅಲ್ಲಿ ಫೀಲ್ಡ್ ಎಲ್ಲ ರೆಡಿ ಮಾಡಿಕೊಂಡು ಚಿಂಗಾರಿ ಬಣ್ಣ ಗಿಣ್ಣ ಸುಣ್ಣ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ನೀವು ಗೂಳಿನೇ ಕರ್ಕೊಂಬಂದಿಲ್ಲ ಬರ್ದ ನೋಡೋ ಹಬ್ಬದ ಕೆಲಸನೇ ಆಯ್ತಾ ನೀವು ಹಬ್ಬ ಮಾಡ್ಕೊಳ್ಳಿ ಆ ಗೂಳಿ ಎಲ್ಲೋಯ್ತು ಗೊತ್ತಿಲ್ಲ ಗೊತ್ತಿಲ್ಲ ಮೊನ್ನೆ ಬರ್ದಲ್ಲಿ ಯಾರು ಜನ ದುಡ್ಡು ಕಟ್ಬಿಟ್ಟಿದ್ರು ಒಂದಕ್ಕೊಂದು ಗೂಳಿ ಗುದ್ದು ಒದ್ದಾಡ್ಬೇಕಲ್ಲ ಅದು ನಿಮ್ಮ ಕಡೆ ಗೂಳಿ ಬರ್ತದೆ ಅಂತ ನಾನು ಅಲ್ಲೆಲ್ಲರ ದುಡ್ಡು ಕಲೆಕ್ಟ್ ಮಾಡಿಬಿಟ್ಟಿದ್ದೆ ನೀವು ಗೂಳಿ ತರಲಿಲ್ವಲ್ಲ ಇವಾಗ ಒಂತಿ ಗೂಳಿ ಇತ್ತಲ್ಲ ಜನ ಎಲ್ಲ ಸೇರ್ಕೊಂಡು ನನಗೆ ಹೊಡೆದು ಬಿಟ್ರಣ ಇವಾಗ ಗೂಳಿ ಎಲ್ಲ ಆಯ್ತದು ಎಲ್ಲಿದೆ ಗೊತ್ತಾ ಬೇರೆಯವ್ರದ್ದು ಅದಲ್ಲ ನಮ್ದಲ್ಲ ಅಯ್ಯೋ ಮತ್ತೆ ಯಾಕೆ ಹಂಗೆ ಮಾಡಿದ್ರಿ ಮತ್ತೆ ನನಗೆ ಸುಳ್ಳು ಯಾಕೆ ಹೇಳಿದ್ರಿ ಅವ್ರ ಫ್ರೆಂಡ್ಸ್ ಹಂಗೆ ಜೊತೆಲಿ ಬರೋದು ಹೋಗೋದು ಏ ಹಂಗಲ್ಲಣ್ಣ ಜೊತೆಲಿ ಬರೋದು ಹೋಗೋದಿರಲಿ ಆ ಬಸವಣ್ಣನ ಜಾತ್ರೆಯಲ್ಲಿ ಬಂದ್ಬಿಟ್ಟಣ್ಣ ಇದು ನಾನು ಗೂಳಿ ಕರ್ಕೊಂಬತ್ತೀನಿ ನಿಮ್ಗೆ ಯಾಕೆ ಅಂದ್ಬಿಟ್ಟು 10,000 ರೂಪಾಯಿ ದುಡ್ಡು ಇಸ್ಕೊಂಡ್ರಿ ಅದೆಲ್ಲ ಮಾಡಿದ್ರಲ್ಲ ಇವಾಗ ನಾನು ಏನು ಹೇಳಿ ಅಲ್ಲಿ ಜನಗಳಿಗೆ ಗೊತ್ತಿಲ್ಲ ಮತ್ತೆ ಇವಾಗ ಗೋಳಿ ಎಲ್ಲೈತೆ ನಮ್ಗೆ ಗೊತ್ತಿಲ್ಲ ಅದು ಅದು ಅವ್ರ ಕಡೆ ಇದು ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಅಣ್ಣ ಇವಾಗ ಅಲ್ಲಿ ಇದರಲ್ಲಿ ತಮಿಳ್ನಾಡದೆಲ್ಲ ಇದಾಗೋಯ್ತಲ್ಲ ಕ್ಯಾನ್ಸಲ್ ಆಗೋಯ್ತಲ್ಲ ಸುಪ್ರೀಂ ಕೋರ್ಟಿಂದ ಗೂಳಿ ಗುದ್ದಿಯೋದು ಕ್ಯಾನ್ಸಲ್ ಮಾಡ್ಬಿಟ್ರಲ್ಲ ಈ ಸಲ ಕೋಳಿ ಎಲ್ಲ ಮಾಡಿದ್ರು ದನ ಮಾತ್ರ ಮಾಡಿಲ್ಲ ಹಾಂ ದನ ಮಾಡಂಗಿಲ್ಲ ಕೇಸ್ ಹಾಕ್ಬಿಟ್ರಲ್ಲ ನಾನು ದನದ್ದು ಇರುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ ನಿಮಗೆ ದುಡ್ಡು ಕೊಟ್ಬಿಟ್ಟೆ ದನ ಹೊಡ್ಕೊಂಬಂದಿ ಅಂತ ಈಗ ಕ್ಯಾನ್ಸಲ್ ಆದ್ಮೇಲೆ ದುಡ್ಡು ವಾಪಸ್ ತಂದು ಕೊಡ್ಬೇಕಲ್ಲ ನೀವು ಅಲ್ಲಿ ಕೊಟ್ಟಿದ್ದ ಜಾಗದಲ್ಲಿ ಕೇಳಿ ನಮಗೇನು ಗೊತ್ತಿಲ್ಲ ನೀವೇ ತಾನೇ ಬಸವಂಗುಡಿಗೆ ಬಸವಣ್ಣನ ದೇವಸ್ಥಾನದ ಹತ್ರ ಅಡ್ವಾನ್ಸ್ ತೊಗೊಂಡಿದ್ದು ನೋಡಕ್ ಬಂದಿರೋದು ಇಲ್ಲಣ್ಣ ನೀನು ಯಾಕೆ ಕಟ್ಟು ಇಲ್ಲು ಮಾಡೋಣ ನಾನು ತಮಿಳ್ನಾಡು ತರನೆ ಏನು ಗೊತ್ತಿಲ್ಲ ರೀ ಚಳ್ಳಿಗಟ್ಟು ಗೊತ್ತಿಲ್ಲ ಪಲ್ಲಿಗಟ್ಟು ಗೊತ್ತಿಲ್ಲ ಹೋಗ್ತೀರಾ ಸುಮ್ಮನೆ ಅಲ್ಲ ಗೂಳಿ ರೇಸ್ ಎಲ್ಲ ಇಟ್ಟು ಅದನ್ನ ಹಿಡಿದು ತಳತೀನಿ ಬರಿ ಹೋಯ್ ಸೆಲ್ವಣ್ಣ ಕೊಡ್ತೀಯ ಅಲ್ವಣ್ಣ ಎಲ್ಲಿ ಬರಲ್ಲ ನಾನು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಓಡಿ ಹೋಗಿ ಧೈರ್ಯವಾಗಿ ಕೊಡು ಇಲ್ಲಾಂದ್ರೆ ಕಾಸ್ ಕೊಡು ಕೇಸ್ ಕೊಡು ಫಸ್ಟ್ ಕೇಸಾ ಕೇಸ್ ಕೊಡೋಣ ಇಲ್ಲ ನಾವು ಕೊಡ್ತೀರಾ ನೀವು ದುಡ್ಡು ಇಸ್ಕೊಂಡಿರೋರಿಗೆ ಇಷ್ಟ ಇರ್ಬೇಕಾದ್ರೆ ನಾವು ದುಡ್ಡು ಕೊಟ್ಟಿರೋರ್ಗಿರಲ್ವಾ ಕೊಡಿ ಏನು ಕೊಟ್ಬಿಡೋಣ ನಮ್ಮ ಅಂಕಲ್ ಏನಂದ್ರೆ ನಾನು ಕರೆಸ್ತೇನೆ ಬನಶಂಕರಿ ಹುಡುಗರು ಬಳ್ಳಾರಿ ಹುಡುಗರು ಎಲ್ಲ ಇವಾಗ ಸುಮ್ನೆ ದುಡ್ಡು ಕೊಡು ಹೌದಾ ಸುಮ್ನೆ ದುಡ್ಡು ಕೊಡಲ್ಲ ಎಲ್ಲಿ ಕರ್ಕೊಂಡು ಹೋಗ್ತೀರಾ ನೀವು ಎಲ್ಲಿ ಬೇಕಾದ್ರೆ ಬರ್ತೀವಿ ದುಡ್ಡು ನಾನು ತಗೊಂಡಿನ ಇನ್ನೇನು ಅವತ್ತು ಕಡಲೆ ಪರಿಸ್ಥಿತಿ ಕೊಡ್ರಿ ಕಡಲೆ ಪರಿಸ್ಥಿತಿ ಕೊಡಲೆ ಪರಿಸ್ಥಿತಿ ಅಂತ ಯಾರು ಕೇಳ್ತೀರಾ ಕಡಲೆ ಪರಿಸ್ಥಿತಿ ಕೊಡಲೆ ಪರಿಸ್ಥಿತಿ ಅಂತ ಯಾರು ಕೇಳ್ತೀರಾ ಬಾಟ್ಲೆ ಇದ ಮೇಲೆ ಹಾಕಾಡ್ದು ಕಟ್ಬೇಕು ಇಸ್ಕೋಬೇಕಾಯ್ತು ಅವತ್ತು ಇನ್ನು ತಿನ್ ತಲೆ ತಿನ್ಬೇಡ ಈಗ ಹೊಡಿಸ್ತೀರಾ ನಮಗೆ ಅಯ್ಯೋ ನಾ ಯಾರಿಗೂ ಹೊಡಿಸಲ್ಲ ರೀ ನೀವೆಲ್ಲ ನನಗೆ ಗೊತ್ತು ಯಾರು ಅವ್ರೊಬ್ಬರು ನಾವು ಎಲ್ಲ ಸೇರೆ ಕೊಟ್ಟಿದ್ದು ಅಡ್ವಾನ್ಸ್ ಹೌದಾ ನಾನು ಕರ್ಮ ಏನ್ ಕರ್ಮ ನನಗೆ ದುಡ್ಡು ಕೊಟ್ಬಿಟ್ಟು ಹೋಗೋಣ ನಿನ್ನ ಸುಮ್ಮನೆ ನಿಂತ್ಕೋ ನೀವು ಸುಮ್ಮನೆ ಕಡೆ ತೆಗೇಣ ಜೋಬಂತ ದುಡ್ಡು ಒಂದು ಪೈಸೆ ಇಲ್ಲ ನನ್ನ ಹತ್ರ ಐದು ಸಾವಿರ ತಗೊಂಡಣ ನಿನ್ನ ಹತ್ರ ಎಣ್ಸ್ಕೋಬೇಕಾರ ಆಯ್ತಾ ಕೋಪ ಬಂದ್ರೆ ಚಿನ್ನರೆಲ್ಲ ಸುಮ್ಮನೆ ಇರ್ತೀರಿ ಯಾವನಿಗೆ ಸುದ್ದಿದ್ಯಾನ ರಂಗ ಅಂತ ಕೇಳ್ಕೊಂಡ್ರೆ ರಂಗನೇ ನಾನು ನಾನು ಹೇಳಲಿಲ್ಲ ನಿನ್ ರಂಗ ಅಂತ ನಾನು ಎಲ್ಲಿ ಬರಂಗಿಲ್ಲ ಅಲ್ಲಿ ಬರ್ಲಿಲ್ವಾ ಬಸವಂಗುಡಿ ಕಡೆ ಅಣ್ಣ ಯಾಕೆ ಹೇಳ್ತೀಯಾ
ನೆನ್ನೆ ಎಲ್ಲ ಗಲಾಟೆ ಬಸವಂಗುಡಿಲಿ. ಸರಿಯಾನೇ ಗಲಾಟೆ. ಇದು ಸುಪ್ರೀಂ ಕೋರ್ಟ್ ಈ ಸಲ ಬ್ಯಾನ್ ಮಾಡಿದ್ವಾ ಸಂಕ್ರಾಂತಿಗೆ ಗೂಳಿಗಳನ್ನೆಲ್ಲ ಬಂದು ಇದು ಮಾಡಬಾರ್ದು ಅಂತ. ಅದು ತಮಿಳ್ನಾಡಲ್ಲೆಲ್ಲ ನಡೆಸ್ತಾ ಇದ್ರಲ್ಲ ಬ್ಯಾನ್ ಮಾಡಿದ್ರಲ್ಲ, ನಾವು ಬೆಂಗಳೂರಲ್ಲಿ ಮಾಡೋಣ ಅಂತ ಒಂದು ಟೀಮ್ ಕಟ್ಕೊಂಡು ಮಾಡಿದ್ದು. ಅವಾಗ ನೀವು ಕಡಲೆಕಾಯಿ ಪರಿಸರದಲ್ಲಿ ನಮಗೆ ತಮಿಳ್ನಾಡಲ್ಲೆಲ್ಲ ಗೂಳಿಗಳು ಕಟ್ಟರೋದು ಪರಿಚಯ ಅವರೇ ಅಂದ್ಬಿಟ್ಟು ನೀವು ನನಗೆ ಹೇಳಿದ್ರಲ್ಲ ನೀವು. ಇಲ್ಲ ಸರ್, ಸರಿ ಸರ್, ನಿಮ್ಮನ್ನ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಏ ಸರ್ ಹಿಂಗೆ ಹೇಳ್ಬಿಟ್ರೆ ಹಂಗೆ ಸರ್, ಜನ ನಮ್ಮನ್ನ ನಟ್ಟಿಸ್ಕೊಂಡು ಹೊಡೆಯೋ ಬಂದ್ಬಿಟ್ಟಿರು. ಅಲ್ಲ ಸರ್, ಜನ ಏನಂತಾರೆ ಗೊತ್ತಾ, ಲಕ್ಷಾಂತರ ರೂಪಾಯಿ ಕಲೆಕ್ಟ್ ಮಾಡಿದ್ರ ಗೂಳಿ ಕಾಳ್ಗ ಅಂತ. ನಂಗೆ ಗೊತ್ತಿಲ್ಲ ಸರ್. ಸರ್ ನೀವು ಗೂಳಿ ಸಾಕಿ ನೋಡ ಇಲ್ರಿ, ಐದು ಗೂಳಿಗಳು ಕರ್ಕೊಂಬರ್ತೀನಿ ಅಂತ ಬಂದಿದ್ರಲ್ಲ ಸರ್ ನೀವು. ಸರ್ ಭಾರಿ ಕಷ್ಟ ಸರ್. ನಾನು ಬಸವಂಗುಡಿ ಬಿಟ್ಬಿಟ್ಟು ಸರ್, ನಾನು ಇಲ್ಲೇ ಅವನಲ್ಲ ಬೆಂಗಳೂರವನಲ್ಲ ಸರ್. ನೀವು ಮೈಸೂರು ಇಲ್ದಿರಿ, ಮದ್ರಾಸಲ್ಲಿರಿ ಸರ್, ನಮ್ಗೆ ಯಾರೋ ಗೊತ್ತಿಲ್ಲ ಸರ್, ಸಾರಿ. ಅಲ್ಲ ಸರ್, ರಂಗ ಸರ್, ಮೈ ನೇಮ್ ರಂಗ ಸರ್. ಒಂದು ನಿಮಿಷ ಬನ್ನಿ ಬನ್ನಿ. ಅಲ್ಲ ಸರ್ ನೀವು, ಅಲ್ಲ ಸರ್ ನೀವು, ನಮ್ಗೆ ಯಾರೋ ಗೊತ್ತಿಲ್ಲರಿ ನಂಗೆ. ಅಲ್ಲ ಇಲ್ಲ, ನಾವಲ್ಲರಿ ಅಜ್ಜಿಗಲ್ಲ ತಾತುಂಗೆ. ಇವಾಗ ನೀವಿದ್ದಾಗ ಇಸ್ಕೊಂಡ್ರೆ ಅವ್ರು ಅಡ್ವಾನ್ಸ್ ಅಷ್ಟೊಂದು ಸಪೋರ್ಟ್ ಮಾಡ್ತೀರಲ್ಲ ಸರ್. ಬನ್ನಿ ಸರ್ ನೀವು, ಅದೇ ನೀವು ಹೋದ್ರೆ ಚೆನ್ನಾಗಿರಲ್ಲ. ಸುಮ್ನೆ ಅಡ್ವಾನ್ಸ್ ಕೊಡಿ ಸರ್. ಇಲ್ಲ, ಐದು ಗೂಳಿ ಕೊಡಿ. ಅಲ್ಲ ನೀವು ಸ್ಟೇಷನ್ ಹೋಗಿ ನಾನೇ ಕಂಪ್ಲೇಂಟ್ ಕೊಡ್ತೀನಿ ಫಸ್ಟು. 50,000 ತಗೊಂಡು ಮೋಸ ಮಾಡ್ತಾವ್ರೆ ಅಂತ. ಅಂಕಲ್ ಕರೀರಿ ಅವನು ರಂಗ. ಅಲ್ಲ ನೀನು ದುಡ್ಡು ಕೊಡೋಣ ನೀನು. ಇಲ್ಲ ಗೂಳಿ ಕೊಡು, ಜಲ್ಲಿ ಕಟ್ ಮಾಡೋಣ. ಸರ್ ಈಗ ಹಬ್ಬದಲ್ಲಿ ಬೇಕಾದಷ್ಟು ರೀತಿಯ ಸಾಂಸ್ಕೃತಿಕವಾಗಿ ಬಹಳಷ್ಟು ರೀತಿಯ ಇದು ನಡೀತಾ ಇರುತ್ತೆ, ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ಅವ್ರು ಬಂದು ಕೇಳಿದಾಗ ಏನು ತಿಳ್ಕೊಂಡ್ರಿ ನೀವು? ಸಡನ್ ಆಗಿ ಬಂದ್ಬಿಟ್ಟು ತಲೆಗೊಳಗೆ ಬಿಟ್ಬಿಟ್ರಲ್ಲ, ಯಾಕಯ್ಯ ಇಲ್ಲಿ ಬಂದು ತಗಲಾಕೇರಿಯಾಗೆ ಬರೋದಿಲ್ಲ ಅದು ಕಂಪ್ಲೇಂಟ್ ಕೊಟ್ಬಿಡ್ತಿದ್ದೆ ಪೊಲೀಸ್ ಸ್ಟೇಷನ್ಗೆ. ಯಾಕಂದ್ರೆ ನಾವು ಜನಗಳ ಹತ್ರ ಗಲಾಟೆ ಮಾಡ್ಕೊಳ್ಳೋದು, ಕಿರಿಕ್ ಮಾಡ್ಕೊಳ್ಳೋದು ಬೇಡ ಅನ್ನೋ ಒಂದು. ನೀವು ಆ ನಿರ್ಧಾರಕ್ಕೆ ಬಂದ್ರಿ ಆಕ್ಚುಲಿ? ಇಲ್ಲ, ನಾವೆಲ್ಲ ಕೊಡ್ತಾ ಇದ್ದೆ ಅಂದ್ರೆ ಗಲಾಟೆ ಮಾಡ್ಕೊಳಕ್ ಹೋಗಲ್ಲ, ನಾವಿರೋದೇನು ಒಳ್ಳೆ ರೀತಿಯಲ್ಲಿ ಇದ್ದು ಒಳ್ಳೆ ರೀತಿಯಲ್ಲಿ ಹೋಗ್ಬೇಕಲ್ಲ. ಹೌದು, ನಾವು ಮಾಡಿದ ತಮಾಷೆಗೆ ಕಲ್ಯಾಣ ಅವರೇ ನಾವು ದಯವಿಟ್ಟು ನಮ್ಗೆ ಕ್ಷಮಿಸ್ಬೇಕು. ಬಂಡ್ ಬಂಡ್.